ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. ಇನ್ನೊಂದು ಆಕ್ಸೆಸರೀಸ್ನ ನಾನು ನನ್ನ ಗ್ಯಾರೇಜ್ಗೆ ಆ್ಯಡ್ ಆನ್ ಮಾಡಿದ್ದೀನಿ. ಇಟ್ ಈಸ್ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಅನ್ನು ಹೇಳ್ಬೋದು ಫಾರ್ ಸರ್ವಿಸಿಂಗ್. ನೋಡಿದ್ರೆ ಎರಡು ಪ್ಯಾಡಕ್ಸ್ ಇದೆ ನನ್ನ ಹತ್ರ ಗ್ರ್ಯಾಂಡ್ ಪಿಕ್ ಸ್ಟಾಪಿಂದ. ಸೊ ಒಂದು 360 degree ಟರ್ನ್ ಮಾಡಿದ್ರು, ಆಮೇಲೆ ಇನ್ನೊಂದು ನಾರ್ಮಲ್ ಪ್ಯಾಡಕ್ ಸ್ಟ್ಯಾಂಡು. ನನಗೆ ಫ್ರಂಟ್ ಪ್ಯಾಡಕ್ ಸ್ಟ್ಯಾಂಡ್ ಬೇಕಿತ್ತು. ಸೊ ಅದಕ್ಕೆ ಒಂದು ಟ್ರಿಪಲ್ ಟ್ರೀ ಸ್ಟ್ಯಾಂಡ್ ಅಂತ ಕರಿತೀವಿ, ಫ್ರಂಟ್ಗೆ ಬರುತ್ತೆ, 2-in-1. ಒಂದು ಫ್ರಂಟ್ ಪ್ಯಾಡಕ್ ಸ್ಟ್ಯಾಂಡ್ ಆಗುತ್ತೆ, ಟ್ರಿಪಲ್ ಟ್ರೀಗೂ ಪಿನ್ ಲಾಕ್ ಸಿಸ್ಟಮಲ್ಲೂ ಈ ಒಂದು ಸ್ಟ್ಯಾಂಡ್ ಬರುತ್ತೆ. ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡೀನಿ ಮೋಟೋ ಟ್ರೈಲರ್ಸಿಂದ ಈ ಒಂದು ಟ್ರಿಪಲ್ ಟ್ರೀ ಪ್ಯಾಡಾಕ್ಸ್ ಸ್ಟ್ಯಾಂಡ್. ಓಕೆ, ಬನ್ನಿ ನೀವು ಹೋಗಿ ಒಂದು ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನೋಡ್ಕೊಂಬನ್ನಿ. ಪಿನ್ ನಂಬರ್ 13, ಪಿನ್ ನಂಬರ್ 15, 17, 16.5, 18. ಓಕೆ ಗೈಸ್, ಈಗ ಅನ್ಬಾಕ್ಸಿಂಗ್ ಆಯಿತು. ಈಗ ಇದನ್ನು ಹೆಂಗೆ ಬೂಸ್ ಆದಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ವಿ ಗನ್ ಚೆಕ್ ಹೌ ವಿ ಗನ್ ಇನ್ಸ್ಟಾಲ್ ದ ದಿಸ್ ಟ್ರಿಪಲ್ ಟ್ರೀ ಸ್ಟ್ಯಾಂಡ್ ಆಟ್ ದ ಬೂಸ. ಫುಲ್ ರೆಡಿ ಇದೆ. ಈ ಹ್ಯಾಂಡಲ್ ಬಾರು ಬ್ಯಾಕ್ ಸೈಡ್ ಬರಬೇಕು, ಇದು ಫ್ರಂಟು, ಇದೇ ಪಿನ್ನು. ನಾನು ಬೂಸಾಗೆ 13mm ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಯಾವಾಗಲೂ ತೋರಿಸಿದ್ದೀನಿ ಎಷ್ಟೊಂದು ಪಿನ್ಸ್ಗಳನ್ನ ತೋರಿಸಿದ್ದೆ. ಸೊ ನಾನು ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡಿದಾಗ 13mm ಪಿನ್ನು ಈ ಒಂದು ಸ್ಲಾಟಲ್ಲಿ ಕೂತ್ಕೊಳ್ಳುತ್ತೆ. ಅಷ್ಟು ಇದು ಇಲ್ಲಿ ಟಚ್ ಆದರೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ಓಕೆ, ಸೊ ಇವಾಗ ಒಂದು ಕ್ಲಾತ್ ಹಾಕಿ ಅದ್ರ ಮೇಲೆ ನಾವು ಇನ್ಸ್ಟಾಲ್ ಮಾಡೋಣ. ಸೊ ಇನ್ಸ್ಟಾಲ್ ಮಾಡಬೇಕಂದ್ರೆ ಫಸ್ಟ್ ಸ್ಲೈಡ್ ಆನ್ ಮಾಡಿ ಇದೊಳಗಡೆ ಹೋಗಬೇಕು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಬೂಸ ಈ ಒಂದು ಡಿಸ್ಟೆನ್ಸ್ ಇದೆ ಗೊತ್ತಾ, ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ತುಂಬ ಕಮ್ಮಿ. ವೀಲು ಆಮೇಲೆ ಇಲ್ಲಿರೋ ಲೆಂತು ಇದಕ್ಕೆ ಪ್ರಾಬ್ಲಮ್ ಕೊಡುತ್ತೆ, ಇನ್ಸ್ಟಾಲ್ ಮಾಡೋಕ್ಕೆ ಆಗಲ್ಲ. ದಟ್ ಈಸ್ ಅ ಮೇಜರ್ ಇಶ್ಯೂ ಇನ್ ದಿಸ್. ವಿ ಕಾಂಟ್ ಮೌಂಟ್ ದಿಸ್ ಸ್ಟ್ಯಾಂಡ್ ಡೈರೆಕ್ಟ್ಲಿ, ಇಟ್ ಈಸ್ ವೆರಿ ಚಾಲೆಂಜಿಂಗ್, ಸ್ಕ್ರ್ಯಾಚ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಈವನ್ ಇಫ್ ಐ ಪುಟ್ ಇಟ್ ಇನ್ಸೈಡ್ ಇಟ್ಸ್ ಗೋ ನಾಟ್ ಟಚ್ ಹಿಯರ್, ಇಲ್ಲಿ ಟಚ್ ಆಗುತ್ತೆ. ಸೊ ಮಡ್ಗಾರ್ಡ್ನ ನಾವು ರಿಮೂವ್ ಮಾಡಿನೇ ಟ್ರಿಪಲ್ ಟ್ರೀ ಸ್ಟ್ಯಾಂಡ್ನ ಹಾಕೋಕ್ಕೆ ಆಗೋದು, ಯಾಕೆಂದರೆ ಲೆಂತು ಕಮ್ಮಿ ಇದೆ, ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇದೆ. ಇಟ್ಸ್ ಫುಲ್ಲು ಆಯಬೂಸ್ ಏನಂತ ಫುಲ್ಲು ಗ್ರೌಂಡ್ಗೆ ಗ್ರೌಂಡ್ ಫುಲ್ ಲೋನಲ್ಲಿ ಕೂತೈತೆ, ಯಾಕೆ ಇದು ತುಂಬ ಏರೋಡೈನಾಮಿಕ್ ಆಗಿ ಬಿಲ್ಡ್ ಮಾಡಿರೋದಲ್ವಾ. ಸೊ ಇದು ಕೂತ್ಕೊಳ್ಳಲ್ಲ. ನಾನು ಒಂದು ಎರಡು ದಿವಸ ತಲೆ ಕೆಸ್ಕೊಂಬಿಟ್ಟಿನಿ ಹೆಂಗೆ 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 ಅಂತ, 2 days ಆಲ್ಮೋಸ್ಟ್. ಬಟ್ ಒಂದೇ ಒಂದು ವೇನಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೋದು, ದಟ್ ಈಸ್ ವಿ ನೀಡ್ ಟು ರಿಮೂವ್ ದ ಮಡ್ಗಾರ್ಡ್. ಮಡ್ಗಾರ್ಡ್ ರಿಮೂವ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಈಸಿ ಟು ಇನ್ಸ್ಟಾಲ್. ನಾನು ಟ್ರೈ ಮಾಡಿದ್ದೀನಿ. ಸೊ ಈಗ ನಿಮಗೆ ತೋರಿಸ್ಬಿಡ್ತೀನಿ ಹೆಂಗೆ ಇದನ್ನು ಇನ್ಸ್ಟಾಲ್ ಮಾಡೋದು ಅಂತ. ಓಕೆ ಗೈಸ್, ಮಡ್ಗಾರ್ಡ್ನ ರಿಮೂವ್ ಮಾಡ್ಬಿಡೋಣ. ಓಕೆ ಗೈಸ್, ಮಡ್ಗಾರ್ಡ್ನ ರಿಮೂವ್ ಮಾಡಬೇಕು ಅಂದರೆ ನಮಗೆ ಎರಡು ಟೂಲ್ಸ್ ರಿಕ್ವೈರ್ಮೆಂಟ್ ಇದೆ. ಒಂದು 10mm ಸ್ಪಾನರ್ ಬೇಕು, ಆಮೇಲೆ 5mm ಆ್ಯಲನ್ ಕೀ ಟೂಲ್ ಬೇಕು. ಇಲ್ಲಿ ಇಲ್ಲಿದೆಲ್ಲ ಇಲ್ಲೊಂದು ಟೂಲ್ ಇದೆ, ಇಲ್ಲೊಂದು ಬೋಲ್ಟ್, ಅದು 5mm ಆ್ಯಲನ್ ಕೀಯಿಂದ ಓಪನ್ ಆಗುತ್ತೆ. ಸೊ ಬನ್ನಿ ಓಪನ್ ಮಾಡ್ಬಿಡೋಣ. ಒಂದು ಕಡೆ ರಿಮೂವ್ ಮಾಡಿದಾಯಿತು, ಈಗ ಆ ಕಡೆನೂ ಸೇಮ್ಗೆ ರಿಮೂವ್ ಮಾಡಿ ಈ ಒಂದು ತೆಗೆಯೋಣ. ಸೊ ಗೈಸ್, ಎರಡು ಕಡೆನೂ ಬೋಲ್ಟ್ ನಟ್ನ ತೆಗೆದಿದ್ದಾಯಿತು. ಈಗ ನಮ್ಮ ಮಡ್ಗಾರ್ಡ್ನ ಸ್ಲೈಡ್ ಮಾಡ್ಕೊಂಬಿಡೋಣ, ಆಚೆ ತಕ್ಕೊಂಬಿಡೋಣ. ಓಕೆ ಗೈಸ್, ನಮ್ಮ ಮಡ್ಗಾರ್ಡ್ ಆಚೆ ಬಂತು. ಸೊ ನಿಮಗೆ ಪಿನ್ ಎಲ್ಲಿ ಹಾಕೋದು ಅಂತ ತೋರಿಸ್ಬಿಡ್ತೀನಿ ನೋಡಿ. ಇದೇ ಸೆಕ್ಷನಲ್ಲಿ ಪಿನ್ ಕೂತ್ಕೊಳ್ಳೋದು, ಆ ಡಯಾಮೀಟ್ರು ಬಂದು 13mm. ಸೊ ಅಲ್ಲಿ ನಾವು ಆ ಪಿನ್ ಲಾಕ್ನ ಹಾಕಿ ಆಮೇಲೆ ಈ ಒಂದು ಟೈರು ಲಿಫ್ಟ್ ಆಗುತ್ತೆ. ಓಕೆ, ಈಸಲಿ ಕ್ಲೀನಾಗಿ ಹೋಗ್ಬಿಡುತ್ತೆ ಒಳಕ್ಕೆ. ಇಲ್ಲ, ಇದನ್ನ ತೊಗೊಂಡೋಗಿ ಒಳಕ್ಕೆ ಹಿಂಗೆ ಕೂರಿಸ್ಕೊಳ್ಬೇಕು ಅಷ್ಟೆ. ನೋಡಿ, ಇನ್ನೂ ಈ ಥರ ಕೂತ್ಕೊಳತ್ತೆ. ನೀವು ನೋಡಿದ್ರಲ್ಲ
ಸ್ಟ್ಯಾಂಡು ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಸೊ ಲಿಫ್ಟ್ ಕೂಡ ಮಾಡಿದೆ. ಸೈಡ್ ಈ ಕಡೆ ನಾನು ತೋರಿಸ್ಬಿಡ್ತೀನಿ ನಾನು ನಿಮಗೆ ಹೆಂಗೆ ಕಾಣ್ತಿದೆ ಅಂತ ನೋಡಿ. ಎಸ್, ಓಕೆ ಗೈಸ್, ನೋಡಿದ್ರಲ್ಲ ಹೆಂಗೆ ಒಂದು ಆಯಾಬೂಸಾನ 333 ಸ್ಟ್ಯಾಂಡ್ ಮೇಲೆ ಹಾಕಿದ್ದು. ಪ್ರೋಸ್ ಅಂದರೆ ಸಿ ನೋಡಿ, ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಸೊ ಇಟ್ ಆ್ಯಸ್ ಸೂಪರ್ ಕ್ವಾಲಿಟಿ, ಕರೆಕ್ಟಾಗಿ ಫಿಟ್ ಆಗುತ್ತೆ. ಬಟ್ ಓನ್ಲಿ ಮೇಜರ್ ಇಶ್ಯೂ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಇದ್ರದ್ದು ಬೀಕ್ಗೂ ಆಮೇಲೆ ಮಡ್ಗಾಡು ಇರೋ ಡಿಸ್ಟೆನ್ಸು ಕಮ್ಮಿ ಇರೋದ್ರಿಂದ ಯು ಕಾಂಟ್ ಪುಟ್ ದ ಪ್ಯಾಡಕ್ ಸ್ಟ್ಯಾಂಡ್ ಡೈರೆಕ್ಟ್ಲಿ. ಇದೊಂದು ಮೇನ್ ಡಿಸ್ಅಡ್ವಾಂಟೇಜ್ ಇದೆ. ನೋಡೋಣ, ಏನಾದರೂ ನಂಗೆ ಐಡಿಯಾ ಸಿಕ್ತು ಅಂದರೆ ಅದ್ರದ್ದು ಹೆಂಗಾರು ಒಂದು ಜುಗಾಡ್ ಅಂತ ಹೇಳ್ಬೋದು ಹಿಂದಿನಲ್ಲಿ, ಆ ಥರ ಏನಾದರೂ ಜುಗಾಡ್ ಅಂತ ನನಗೇನಾದ್ರು ಸಿಕ್ತು ಅಂದರೆ ಒಂದು ರೀಲ್ಸ್ ಎಲ್ಲ ಶಾರ್ಟ್ ಮಾಡಿ ಹಾಕ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಈ ಒಂದು ರಿಲೇಟೆಡ್ ಪ್ರಾಡಕ್ಟ್. ಆಮೇಲೆ ಏನೋ ನಮ್ಮ ಹಾಗೆ ನಿಮ್ಮ ಸಪೋರ್ಟ್ ಕೊಟ್ಬಿಟ್ರಪ್ಪ, ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಬಿಡಿ, ಹಾಗೆ ಒಂದು ಗಂಟೆನು ಬಾರಿಸ್ಬಿಡಿ. ಸೊ ಆವಾಗ ಆವಾಗ ನೀವು ಗಂಟೆ ಬಾರಿಸ್ಬಿಟ್ರೆ ನಾವು ಆವಾಗ ನಿಮ್ಮ ನೋಟಿಫಿಕೇಷನ್ ಬೆಲ್ನ ಬಾರಿಸ್ತಾ ಇರ್ತೀವಿ ಅಂತ ಹೇಳ್ತಾ, ಸೊ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಸೈನಿಂಗ್ ಔಟ್, ಯುವರ್ ಬ್ರೌಡಿ. ನಾನು ಬೆಂಗಳೂರು ರೌಡಿ ಅಲ್ಲ.